ಮೊಬೈಲ್ ಐತಾನ ಹಿಂದೆ ಸಾರ್ವಜನಿಕ ಜೀವನದಲ್ಲಿ ನಾವೆಲ್ಲ ಇದ್ದೇವೆ ನೀವು ಜನರ ಮಧ್ಯೆ ಒಂದರ ಮಧ್ಯೆ ಸೇತುವಾಗಿ ನೀವು ಕೆಲಸ ಮಾಡ್ತೀರಿ ನಾವು ಕೂಡ ಒಂದು ಪಕ್ಷದಲ್ಲಿ ಇದ್ದುಕೊಂಡು ರಾಜಕಾರಣ ಮಾಡ್ಕೊಂಡಿರೋರು ಯಾವುದೇ ರಾಜಕಾರಣಿ ನೊಂದಂತವ್ರಿಗೆ ಕಷ್ಟಕ್ಕೆ ಬಂದವ್ರಿಗೆ ಯಾರು ಬಂದು ಕೇಳ್ಕೊಂಡ್ರೆ ಸಹಾಯ ಮಾಡುವಂತೂ ಪ್ರವೃತ್ತಿ ರಾಜಕಾರಣಿಗಳು ಮಾಧ್ಯಮದವರು ಜನಸೇವೆ ಮಾಡ್ಕೊಳ್ತಿರೋರು ಮಾಡ್ತಾರೆ ಹಂಗೆ ಪಪ್ಪ ಹೆಣ್ಮಗಳು ನನ್ನ ಭೇಟಿ ಮಾಡೋಕ್ಕೆ ಪ್ರಯತ್ನ ಮಾಡಿದೆ ಮಾಡಿದ್ದೀನಿ ಅಂತ ಹೇಳಿದೆ ಭೇಟಿ ಮಾಡ್ತೀನಿ ಅಂತ ಹೋಗಿದ್ದೆ ಪ್ರಯತ್ನ ಮಾಡಿದೆ ಅಂತ ಹೇಳಿದೆ ನಾವು ರಾಜಕಾರಣದಲ್ಲಿ ಇರೋರು ಯಾವುದೇ ಪಾರ್ಟಿಯವರಾಗಲಿ ಯಾರು ನೊಂದಂತವರು ಸಮಸ್ಯೆಗೆ ತಗಲಾಕೊಂಡಂತವರು ಪ್ರಾಮಾಣಿಕವಾಗಿದ್ದರೆ ಬಂದು ಕೇಳ್ಕೊಂಡ್ರೆ ಸಮಸ್ಯೆಗಳನ್ನ ಬಗೆಹರಿಸ್ಲಿಕ್ಕೆ ಖಂಡಿತ ನಾವೆಲ್ಲ ಪ್ರಯತ್ನವನ್ನು ನಾವು ಮಾಡ್ತೀವಿ ಬೆಳಗ್ಗೆ ಎದ್ದರೆ ನನಗೆ ನೀವು ಬಂದರೆ ನನ್ನ ಮನೆಗೆ ಬಂದು ಕೂತ್ಕೊಳ್ಳಿ ನಾನು ಆಫೀಸಲ್ಲಿದ್ದಾಗ ಬಂದು ನೋಡಿ ದಿನಕ್ಕೊಂದು 10 ಜನ ಇಂಥ ಅನೇಕ ಪರ್ಸನಲ್ ಪ್ರಾಬ್ಲಮ್ಸ್ ಬರ್ತಾರೆ ಫೈನಾನ್ಷಿಯಲ್ ತೊಂದರೆ ಆಗಿ ಬರ್ತಾರೆ ಗೌರ್ಮೆಂಟಿಂದ ತೊಂದರೆ ಆಗಿ ಬರ್ತಾರೆ ಫ್ಯಾಮಿಲಿ ಪ್ರಾಬ್ಲಮ್ಸ್ ಬರ್ತಾರೆ ಬೇಕಾದಷ್ಟೆಲ್ಲ ಬರ್ತಾರೆ ಹಂಗೆ ಯಾರು ಬೇಕಾದ್ರೂ ಬಂದು ಭೇಟಿ ಮಾಡ್ಬೋದು ಈಗ ನಮ್ಮಿಂದ ಯಾರಿಗಾದ್ರು ತೊಂದರೆ ಆಯಿತು ಅಂದರೆ ಆಳತ ಪಕ್ಷಕ್ಕೆ ಹೋಗ್ತಾರೆ ನಿಮ್ಮ ಹತ್ರಕ್ಕೆ ಹೋಗ್ತಾರೆ ಬೇರೆಯವ್ರ ಹತ್ರಕ್ಕೆ ಹೋಗ್ತಾರೆ ಸೊ ಹಂಗೆ ಬಂದಿರ್ಬೋದು ಭೇಟಿ ಮಾಡಿಲ್ಲ ನಾನು ಬಂದರೆ ಇವತ್ತೂ ನನ್ನ ಕೈಯಲ್ಲಿ ಏನು ವಿಚಾರ ತಿಳ್ಕೊಳಕ್ಕೆ ನಾನು ಪರಿಶೀಲನೆ ಮಾಡಬೇಕು ನಾವು ರಾಜಕಾರಣದಲ್ಲಿ ಇವರು ನಮ್ಮ ಪಕ್ಷದ ಶಾಸಕರನ್ನ ರಾತ್ರೋರಾತ್ರಿ 5 ಜನ ಸೀನಿಯರ್ ಲೀಡರ್ಸ್ನ ಕರ್ಕೊಳ್ತಾ ಇದ್ದೀವಿ ಶಿಫ್ಟ್ ಮಾಡ್ತಾ ಇದ್ದೀವಿ ಅಂತ ಏನು ಹೇಳಿಕೆ ಕೊಟ್ಟಾಗ ನಾವು ಅವ್ರ ಮೇಲೆ ಟ್ರ್ಯಾಕ್ ಹಾಕಿದ್ದು ನಿಜ ಅದನ್ನೇ ನಾನು ಅಸೆಂಬ್ಲಿನ ಹೇಳಿದ್ದೆ ಟ್ರ್ಯಾಕ್ ಹಾಕಿದ್ದು ನಿಜ ನಮಗೆ ಏನು ಅವ್ರ ಮೂವ್ಮೆಂಟ್ ಏನಿದೆ ಏನಿದೆ ಯಾವ ಶಾಸಕರು ಹೋಗ್ತಾ ಇದ್ದಾರೆ ಏನು ಯಾರ ಹತ್ರ ಮಾತಾಡ್ತಾ ಇದ್ದಾರೆ ಇವೆಲ್ಲ ನಾವು ಟ್ರ್ಯಾಕ್ ಹಾಕಿದ್ದು ನಮ್ದು ನಿಜ ಬಟ್ ಇದು ಅವ್ರ ವೈಯಕ್ತಿಕವಾದ ವಿಚಾರ ನಮಗೂ ಕೆಲವು ನಿಮಿಷ ಏನಪ್ಪ ಕೆಲವು ವೈಯಕ್ತಿಕವಾದ ವಿಚಾರ ವೈಯಕ್ತಿಕ ವಿಚಾರ ನಮಗೆ ಅವಶ್ಯಕತೆ ಇಲ್ಲ ಬಟ್ ಕೆಲವರು ತೊಂದರೆ ಆಯಿತು ಅಂತ ಬಂದಾಗ ಮತ್ತೆ ಕೆಲವು ಮಾಧ್ಯಮದವರೆಲ್ಲ ನನಗೆ ತಿಳಿಸಿದ್ರು ಏನೇನಾಗ್ತಾ ಇದೆ ಅವರು ಇದು ಬಟ್ ಇಟ್ ಈಸ್ ದ ಪರ್ಸನಲ್ ಇಶ್ಯೂಸ್ ನನಗದು ಅವಶ್ಯಕತೆ ಇಲ್ಲ ಸರ್ ಖಂಡಿತ ನರೇಶ್ ನನಗೆ ಬೇಕಾದವನು ಮಾಧ್ಯಮದ ಹುಡುಗ ನನಗೆ ಬೇಕಾದಷ್ಟು ನಾನು ಅವರು ಮನೆಗೂ ಹೋಗಿದ್ದೀನಿ ನಮಗೆಲ್ಲ ಮೊದಲಿಂದನು ಪರಿಚಯಿಸ್ತಾ ಬಂದು ಬೇಕಾದ ಸಂದರ್ಭದಲ್ಲಿ ಭೇಟಿ ಮಾಡಿದ ನಿಜ ನಮ್ಮ ಕೆಲವು ವಿಚಾರಗಳನ್ನ ತಿಳಿಸಿದ ನಿಜ ನಾವು ತಿಳ್ಕೊಂಡಿದ್ದ ನಿಜ ಅದು ಅವರವರ ಸ್ವಂತ ವಿಚಾರ ನೆನೆಸ್ಕೊಳ್ಳಿ ಬಿಡಿ ಅದಕ್ಕೆ ಯಾಕೆ ನಾವು ಬೇಜಾರು ಮಾಡ್ಕೊಂಡು ಸರ್ ಇವತ್ತು 4 ಗಂಟೆಯಿಂದ 6 ಗಂಟೆ ಒಳಗೆ ಮತ್ತೊಂದು ದೊಡ್ಡ ಬಾಂಬ್ ಅನ್ನು ಸ್ಫೋಟಿಸ್ತೇನೆ ಡಿ ಕೆ ಶಿವಕುಮಾರ್ ಅವರು ಇನ್ನೂ ಕೂಡ ಕೆಪಿಸಿಸಿ ಅಧ್ಯಕ್ಷರಾಗಿ ಮುಂದುವರಿಬೇಕು ನನ್ನ ಫ್ರೆಂಡ್ ಅಂತ ಹೇಳಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು ನನ್ನ ಬಗ್ಗೆ ಅಷ್ಟೊಂದು ಕಂಪ ಇರೋರು ಬಹಳ ಸಂತೋಷ ಒಳ್ಳೆದಾಗಲಿ ನಂತರ ರಾಜೀನಾಮೆ ಕೊಡೋದು ಬೇಡ ಅಂತಾನು ಹೇಳಿದ್ದಾರೆ ಅರ್ಥ ಏನು ಮತ್ತೊಂದ್ ಕಡೆ ಬಿಜೆಪಿ ಅವರು ಟ್ವೀಟ್ ಮಾಡ್ತಾರೆ ಸರ್ ಬಿಜೆಪಿ ಲೀಡರ್ಸ್ ಎಲ್ಲ ಡಿ ಕೆ ಶಿವಕುಮಾರ್ ಕೂಡ ರಾಜೀನಾಮೆ ಕೊಡಬೇಕು ಅಂತ ಬಹಳ ಸಂತೋಷ ತಮಿಳುನಾಡು ಹೋಗ್ತಾ ಇದ್ದಾರೆ ತಮಿಳುನಾಡಿಗೆ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಪಕ್ಕ ತಳಿ ಹೊಸೂರು ಎಲ್ಲ ನಮ್ಮ ಕ್ಷೇತ್ರಕ್ಕೆ ಪಕ್ಕ ಇದೆ ದಕ್ಷಿಣ ಕೋಟೆ ತಳಿ ಎಲ್ಲ ಸೊ ಅಲ್ಲಿ ನನಗೆ 3-4 ಜನ ನಮ್ ಬೇಕಾದವರೆಲ್ಲ ನಮ್ಮ ಪಕ್ಷದ ಬೆಂಬಲ ಆಗಿರೋರು ಎಲ್ಲ ನಿಂತಿದ್ದಾರೆ ಸರ್ ಇವತ್ತು ಪೋಷಕರಿಗೆ ರಕ್ಷಣೆ ಇಲ್ಲ ರಕ್ಷಣೆ ಕೊಡಬೇಕು ಅಂತ ಇವತ್ತು ಆಗ್ರಹ ಮಾಡಿದ್ದಾರೆ ಗವರ್ಮೆಂಟ್ ಮಾಡ್ತದೆ ಒಳ್ಳೆ ಆಫೀಸರ್ಸ್ ಇದ್ದಾರೆ ರೈಟ್ ಆರ್ ರಾಂಗ್ ಯಾರೇನ್ ಬೇಕಾದ್ರೂ ಮಾತಾಡ್ಕೊಳ್ಳಿ ಇರೋದ್ರಲ್ಲಿ ನಮ್ಮ ರಾಜ್ಯದಲ್ಲಿ ಒಳ್ಳೆ ಆಫೀಸರು 3 ಜನ ಐಪಿಎಸ್ ಆಫೀಸರ್ ಅವ್ರದೇ ಆದಂತ ಒಂದು ಇಂಟಿಗ್ರಿಟಿ ಇದೆ ಆ ಚೇರ್ಮನ್ ಆಗಿರೋದು ಆ ಸಂದೀಪ್ ಪಾಟೀಲ್ ನೋಡಿ ಸಂದೀಪ್ ಪಾಟೀಲ್ ಎಷ್ಟು ನಮ್ಗೆಲ್ಲ ಖುಷಿ ಆ ಡ್ರಗ್ ಮಾಫಿಯಾನ ಹೆಚ್ಚು ಕಮ್ಮಿ ಒಂದು 75% ತೆಗೆದುಬಿಟ್ರು ಇರೋರೆಲ್ಲ ದೊಡ್ಡ ದೊಡ್ಡವ್ರದೆಲ್ಲ ಈಚೆಗೆ ಎಳೆದು ಬಯಲಾಕಿ ಕೊರೋನಾ ಇಲ್ಲ ಅಂದ್ರೆ ಇನ್ನೂ ಒಂದಷ್ಟು ಈಚೆ ಬಂದ್ಬಿಡಿರೋದು ಸ್ಕೂಲು ಕಾಲೇಜ್ಗಳೆಲ್ಲ ಮುಚ್ಚೋಗ್ಬಿಟ್ಟಿದ್ದು ಒಳ್ಳೆ ಕೆಲಸ ಮಾಡಿದಂತ ಆಫೀಸರ್ಸ್ ಇದ್ದಾರೆ DCP ಇದ್ದಾರೆ ಎಲ್ಲ ಗುಡ್ ಆಫೀಸರ್ಸ್ ಐ ಥಿಂಕ್ ಅವರೆಲ್ಲ ರಕ್ಷಣೆ ಮಾಡಿ ಇವತ್ತಿ ಪೋಷಕರು ಯಾರದ್ದೋ ರಕ್ಷಣೆಯಲ್ಲಿದ್ದಾರೆ ಯಾರದೋ ಹ್ಯಾಂಡ್ ಓವರ್ ಇದ್ದಾರೆ ಯಾರೋ ಅವ್ರನ್ನ ಕೈಗೊಂಬೆ ಅಂತ ಆಡಿಸ್ತಾ ಇದ್ದಾರೆ ಅನ್ನೋದು ಅದು ನನಗೆ ಗೊತ್ತಿಲ್ಲ ಅದು ಒಬ್ಬ ಹುಡುಗಿ ಗೊತ್ತು ಅವ್ರು ಯಾರಿಗಂತ ನನಗೆ ಗೊತ್ತಿಲ್ಲ ಅಂತಂದ್ರೆ ನಾನು ಯಾಕೆ ಅದಕ್ಕೆಲ್ಲ ಟ್ರ್ಯಾಕ್ ಮಾಡಕ್ ಹೋಗಿ ಸಣ್ಣಕ್ಕೆ ಯಾರಾದ್ರೂ ಬಂದ್ರೆ ಖಂಡಿತ ನಾವೆಲ್ಲ ರಕ್ಷಣೆ ಸರ್ ಇವತ್ತು 4ನೇ ವಿಡಿಯೋ ಯುವತಿ ಬಿಟ್ಟಿದ್ದಾಳೆ ಅದರಲ್ಲಿ ನಿಮ್ಮ ಹೆಸರು ಕೂಡ ಪ್ರಸ್ತಾಪ ಮಾಡಿದ್ದಾರೆ
ಸಂಪರ್ಕ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದೀನಿ. ನನ್ನ ಹತ್ರ ಭೇಟಿ ಮಾಡಕ್ ಪ್ರಯತ್ನ ಮಾಡಿರ್ಬೋದು, ನನಗಂತೂ ಸಿಕ್ಕಿಲ್ಲ. ಸರ್, ಈಗ ಈ ಸಿಡಿ ರಿಲೀಸ್ ಆದ ತಕ್ಷಣ ಕಾಂಗ್ರೆಸ್ ಗೆ ಫೇವರ್ ಆಗಿತ್ತು, ಬಟ್ ಈಗ ಡಿ ಕೆ ಶಿವರ ಹೆಸರು ಬಂದಿದ್ರಿಂದ ಬೆಳಗಾವಿ ಎಲೆಕ್ಷನ್ ಗೆ ಸ್ವಲ್ಪ ಉಲ್ಟಾ ಆಗ್ಬೋದು, ಬಿಜೆಪಿ ಪರವಾಗಿ ಆಯ್ತು ಅನ್ನೋ ಮಾತು ಕೇಳ್ಬೇಕು.